ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಅರ್ಧ ಹೋಳು ತೆಂಗಿನಕಾಯಿಂದ ಮನೆಯವರೆಲ್ಲ ತಿನ್ನೋ ಥರ ಸ್ವೀಟ್ ಮಾಡ್ಬೋದು. 2 ಸ್ಪೂನ್ ತುಪ್ಪ ಬಳಸಿ ತುಂಬ ಚೆನ್ನಾಗಿ ಸ್ವೀಟ್ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ ಅರ್ಧ ಹೋಳು ತೆಂಗಿನಕಾಯಿನ ತುರಿದು ತಗೊಂಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ನಾನು ತೆಂಗಿನಕಾಯಿ ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಒಂದು ಅರ್ಧ ಗ್ಲಾಸ್ ತಗೊಂಡಿದ್ದೆ, ಇವಾಗ ಮತ್ತೆ ಅರ್ಧ ಗ್ಲಾಸ್ ನೀರು ತಗೊಳ್ತಾ ಇದ್ದೀನಿ. ಸಣ್ಣದಾಗಿ ರುಬ್ಕೊಂಬರ್ಬೇಕು, ನಮಗೆ ತೆಂಗಿನ ಹಾಲು ಚೆನ್ನಾಗಿ ಬರಬೇಕು. ಒಂದು ಬೌಲ್ ತಗೊಂಡು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ನಾವು ಈ ಥರ ಮಾಡೋದ್ರಿಂದ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಿಂಡಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಎಲ್ಲದನ್ನು ಮತ್ತೆ ಅದೇ ಥರ ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನಾವು ಈ ಥರ ಮಾಡೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿ ಬರುತ್ತೆ. ನೋಡಿ, ಅದನ್ನು ಹಿಂಡಿ ತಕ್ಕೊಳ್ತಾ ಇದ್ದೀನಿ. ನೀಟಾಗಿ ತಕ್ಕೊಬೇಕು. ನಾವು ಚೆನ್ನಾಗಿ ಹಿಂಡೋದ್ರಿಂದ ಸ್ವಲ್ಪನೂ ಹಾಲು ವೇಸ್ಟ್ ಆಗಲ್ಲ. ನೋಡಿ, ಎಲ್ಲದನ್ನು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹಾಲು ರೆಡಿ ಇದೆ. 2 ಕಪ್ ಆಗೋಷ್ಟು ಹಾಲು ಬಂದಿದೆ ನನಗೆ. ಒಂದು ಪ್ಯಾನ್ ತಗೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, 1.5 ಕಪ್ ಆಗೋಷ್ಟು ಹಾಲನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. 1/4 ಬೌಲ್ ಆಗೋಷ್ಟು ಬೆಲ್ಲನ ತುರಿದು ತಗೊಂಡಿದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಕೈ ಆಡಿಸ್ಕೊಳ್ತಾನೆ ಇರಬೇಕು. ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ಕೊಬೇಕು, ಗಂಟಾಗದೇ ಇರೋ ಥರ ಮಾಡಬೇಕು. ತುಂಬನೇ ಸುಲಭವಾಗಿ ಮಾಡ್ಕೋಬೋದು. ಅಷ್ಟರೊಳಗೆ ನಾನು ಕಾರ್ನ್ಫ್ಲೋರ್ನ ತಗೊಳ್ತಾ ಇದ್ದೀನಿ, 5 ಸ್ಪೂನ್ ತಗೊಳ್ತಾ ಇದ್ದೀನಿ. ನೋಡಿ, ನಾನು ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ 5 ಸ್ಪೂನ್ ಹಾಕ್ಕೊಬೇಕು. ನಾವು ತೆಂಗಿನ ಹಾಲು ಬೆಲ್ಲ ಅಷ್ಟೇ ಹಾಕೋದ್ರಿಂದ ತೆಳು ಆಗುತ್ತೆ, ಹಾಗಾಗಿ ಹಾಕ್ಕೊಬೇಕು ಕಾರ್ನ್ಫ್ಲೋರ್ನ. ನಾನು ಅರ್ಧ ತೆಂಗಿನ ಹಾಲು ಇಟ್ಟಿದ್ನಲ್ಲ, ಅದರಲ್ಲಿ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನೋಡಿ, ಇವಾಗ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಮಾಡ್ಕೊಬೇಕು. ಕಾರ್ನ್ಫ್ಲೋರ್ನ ಈ ಅದದಲ್ಲಿ ಹಾಕ್ಕೊಬೇಕು. ಸ್ವಲ್ಪ ಕುದಿ ಬಂದಮೇಲೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ಕೊಬೇಕು. ನಾವು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಕೈ ಆಡಿಸೋದನ್ನು ಬಿಡಬಾರ್ದು. ನೋಡಿ, ಈ ಥರ ನೀಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ತಿಕ್ಕಾಗ್ತಾ ಇದೆ ಇವಾಗ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು. 5 ರಿಂದ 10 ನಿಮಿಷದೊಳಗಡೆ ಆಗೋಗುತ್ತೆ. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ತುಪ್ಪನೂ ಬಳಸಿಲ್ಲ, 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿದ್ಮೇಲೆ ಮತ್ತೆ 3 ನಿಮಿಷ ಕೈ ಆಡಿಸ್ಕೊಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು. ನೋಡಿ, ಪ್ಯಾನ್ನ ಬಿಡ್ತಾ ಬರುತ್ತಲ್ಲ, ಅವಾಗ ಆಗಿದೆ ಅಂತ ಗೊತ್ತಾಗತ್ತೆ. ನೋಡಿ, ರೆಡಿ ಆಗ್ತಾ ಇದೆ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪ ಸರ್ವ್ ಇಟ್ಕೊಂಡಿದ್ದೆ, ಆ ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಹಾಕ್ಕೊಬೇಕು ನಾವು. ಮೇಲೆ ಎಲ್ಲ ನೀಟಾಗಿ ಮಾಡ್ಕೊಬೇಕು, ಯಾಕೆಂದ್ರೆ ಸ್ವೀಟ್ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ನೋಡಿ, ಒಂದು 1 ಅವರ್ ಆದಮೇಲೆ ತಕ್ಕೊಳ್ತಾ ಇದ್ದೀನಿ. ನೋಡಿ, ತಣ್ಣಗಾಕ್ಬಿಡ್ಬೇಕಿತ್ತು ನಾವು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬನೇ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು. ಬೆಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ.
ನೋಡಿ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ಈ ಥರ ಬೆಲ್ಲ ಕಾಯಿ ಹಾಲನ್ನ ಬಳಸಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.